ಗಳತ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆಯವರ ಆಕಸ್ಮಿಕ ಭೇಟಿ. ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ಅಶುದ್ಧತೆ ಹಾಗೂ ಬೇಜವಾಬ್ದಾರಿತನ ಬಹಿರಂಗ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆಯವರು ಚಿಕ್ಕೋಡಿಯಲ್ಲಿರುವ ಗಳತ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಕೆಲಸದ ಬಗ್ಗೆ ಮಾಹಿತಿ ಪಡೆದರು. ವೈದ್ಯಕೀಯ ಅಧಿಕಾರಿಗಳ ನೈರ್ಮಲ್ಯದ ಸ್ಥಿತಿ, ಕಳಪೆ ಮಟ್ಟದ ಸ್ಯಾನಿಟೈಸರ್ ಉಪಯೋಗಿಸಿರುವುದು ಹಾಗೂ ಬೇಜವಾಬ್ದಾರಿತನವನ್ನು ನೋಡಿ ವೈದ್ಯಕೀಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಶುಕ್ರವಾರ ಗಳತ್ಕದ ಸರ್ಕಾರಿ ಕಾಲೇಜಿನ ಎರಡು ತರಗತಿ ಕೊಠಡಿಗಳನ್ನು ಉದ್ಘಾಟಿಸಲಾಯಿತು. ಕಾಮಗಾರಿ ನಡೆಯುತ್ತಿರುವಾಗ ದಾರಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಜೊಲ್ಲೆಯವರು ಭೇಟಿ ನೀಡಿದರು. ಕೊರೋನಾ ನಿಯಂತ್ರಣಕ್ಕೆ ಹೊಸ ವ್ಯಾಕ್ಸಿನೇಷನ್ ಅಗತ್ಯವಾದ ಸಿದ್ಧತೆಗಳು, ಈ ಆಸ್ಪತ್ರೆಯಲ್ಲಿ ಯಾವುದೇ ಪರಿಹಾರ ಯೋಜನೆ ಕಂಡುಬಂದಿಲ್ಲ. ನಾಲ್ಕು ಪ್ರಕ್ರಿಯೆಗಳಲ್ಲಿ ಕೊರೋನಾ ನಿರ್ಮೂಲನೆ ಮತ್ತು ಚಿಕಿತ್ಸೆಯ ನಿಯಮಗಳನ್ನು ಸರ್ಕಾರದ ಆರೋಗ್ಯ ಇಲಾಖೆ ರೂಪಿಸಿರುವ ವಿಧಾನದ ಬಗ್ಗೆ ವೈದ್ಯಕೀಯ ಅಧಿಕಾರಿಗಳಿಗೆ, ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರಿಗೆ ವಿವರಿಸಿದರು. ಈ ಸಮಯದಲ್ಲಿ ಡಾಕ್ಟರ್ ಶಲ್ಯಾಗೋಳ್ ಅವರು ಬೇಜವಾಬ್ದಾರಿಯುತ ಉತ್ತರಗಳನ್ನು ನೀಡುವ ಮೂಲಕ ಬೇಜವಾಬ್ದಾರಿಯನ್ನು ತೋರಿಸಿದರು. ರೋಗಿಯ ಸೇವೆಗಳು, ಚಿಕಿತ್ಸೆಯ ವಿಧಾನಗಳು ಮತ್ತು ಕೊರೋನಾ ಸೋಂಕಿನ ರೋಗ ನಿರ್ಣಯ ಮತ್ತು ನಿಯಂತ್ರಣಕ್ಕಾಗಿ ಕೊಠಡಿಗಳ ವ್ಯವಸ್ಥೆ ಇಲ್ಲ ಎಂಬುದು ಜೊಲ್ಲೆಯವರಿಗೆ ಮೊದಲೇ ಮಾಹಿತಿ ಸಿಕ್ಕಿತ್ತು. ಈ ಸಮಯದಲ್ಲಿ ಟೇಬಲ್ ವ್ಯವಸ್ಥೆ, ಚಿಕಿತ್ಸಾ ಕೊಠಡಿಗಳು ಮತ್ತು ಬೆಡ್ ಕೋಣೆಗಳ ಪರಿಶೀಲನೆಯು ಅಸ್ವಚ್ಛತೆಯನ್ನು ಬಹಿರಂಗಪಡಿಸಿತು. ಅನಾರೋಗ್ಯಕರ ಪರಿಸ್ಥಿತಿಗಳು ಮತ್ತು ವೈದ್ಯಕೀಯ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ನೋಡಿದ ಜೊಲ್ಲೆಯವರು ಈ ತಪ್ಪು ನಾಗರಿಕರ ಆರೋಗ್ಯಕ್ಕೆ ಗಂಭೀರವಾಗಿದೆ ಎಂದು ಎಚ್ಚರಿಸಿದರು. ವೈದ್ಯರು ರೋಗಿಗಳಿಗೆ ದೇವತೆಗಳಾಗಿದ್ದಾರೆ, ಆದರೆ ಅವರು ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ. ಈ ಸಮಯದಲ್ಲಿ ವೈದ್ಯಕೀಯ ಸಿಬ್ಬಂದಿ ರೋಗಿಗಳಿಗೆ ಉತ್ತಮ ಸೇವೆಗಳನ್ನು ಒದಗಿಸುವುದನ್ನು ಮುಂದುವರಿಸಬೇಕು ಎಂದು ಹೇಳಿದ ಜೊಲ್ಲೆಯವರು ಆಸ್ಪತ್ರೆಗೆ ಅಗತ್ಯವಾದ ಸೌಲಭ್ಯಗಳು ಮತ್ತು ಸೌಕರ್ಯಗಳಿಗಾಗಿ ಅವರು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಈ ಸಮಯದಲ್ಲಿ ಬಾಬಾ ಸಾಹೇಬ್ ತೇರ್ದಾಳೆ ಅವರು ಈ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಪರೀಕ್ಷಿಸಿ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಎಂದು ದೂರಿದರು. ಹೈಜಿನ್ ಮೇಂಟೈನ್ ಮಾಡಕ್ ಬೇಡ. ನಿಮ್ದು ಇನ್ನೂ ಅರೇಂಜ್ಮೆಂಟ್ ಇಲ್ಲ ಅಂದ್ರೆ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ?
ರೂಮ್ಸ್ ಎಲ್ಲೆಲ್ಲ ಮಾಡಿರಿ ನೋಡೋಣ. ನೀವು ನಾಲ್ಕು ರೂಮ್ ಮಾಡಿರ್ತೀರಿ, ಒಂದು ವೇಟಿಂಗ್ ಮೊದಲ ಒಂದು ಸೆಕ್ಯೂರಿಟಿ ವೇಟಿಂಗ್ ಇರ್ತೈತಿ. ವೇಟಿಂಗ್ ಆದ್ಮೇಲೆ ನಿಮ್ದು ವೆರಿಫಿಕೇಶನ್ ಇರ್ತೈತಿ, ಆಮೇಲೆ ನಿಮ್ದು ವ್ಯಾಕ್ಸಿನೇಷನ್, ಆಮೇಲೆ ಅಬ್ಸರ್ವೇಷನ್ ಎಲ್ಲ ಮಾಡಿರ್ ತೋರಿಸಿ. ಸಚಿವೆ ಜೊಲ್ಲೆಯವರ ಆಕಸ್ಮಿಕ ಭೇಟಿಯು ಆಸ್ಪತ್ರೆಯ ಬೇಜವಾಬ್ದಾರಿ ಮತ್ತು ಆರೋಗ್ಯಕರವಲ್ಲದ ಸ್ಥಿತಿಯನ್ನು ಬಹಿರಂಗಪಡಿಸಿತು.